Hi guys, welcome to my class and my video lesson. ಸ್ನೇಹಿತರೆ, ಈ ಒಂದು ವಿಡಿಯೋ ಪಾಠದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ shall be ಮತ್ತೆ will be ಫ್ಯೂಚರ್ ಟೆನ್ಸ್ ನಲ್ಲಿ ಬರ್ತಕ್ಕಂತ to be ವರ್ಬ್ ಗಳ ಬಳಕೆ ಹೇಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನಾವು ಹಿಂದಿನ ಎರಡು ವಿಡಿಯೋಗಳನ್ನು ನೋಡಿದ್ವಿ, ಪ್ರೆಸೆಂಟ್ ಮತ್ತು ಪಾಸ್ಟ್ ನಲ್ಲಿ. ಅಲ್ಲಿ ಕೂಡ ನಾವು ವಸ್ತುಗಳ ಅಸ್ತಿತ್ವ ಅಥವಾ ಸ್ಥಿತಿಯನ್ನು ಹೇಳಲಿಕ್ಕೆ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಹೇಳಿದ್ದೀವಿ. ಸೊ ಇಲ್ಲಿ ಈಗ ಶಾಲ್ ಬಿ ಮತ್ತು ವಿಲ್ ಬಿಗಳನ್ನು ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸೋದು ಹೇಗೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ. ಸೊ ನೋಡಿ, ಶಾಲ್ ಬಿ ಮತ್ತು ವಿಲ್ ಬಿ ಇವುಗಳ ಅರ್ಥ ಏನು ಅನ್ನೋದನ್ನ ಸಲ ನೋಡ್ಕೊಂಬರೋಣ. ಫ್ಯೂಚರ್ ಟೆನ್ಸ್ ಇಂಡಿಕೇಟ್ಸ್ ಫ್ಯೂಚರ್ ಸ್ಟೇಟ್ ಆರ್ ಪೊಸಿಷನ್ ಆಫ್ ಪರ್ಸನ್, animal, things or place. It means what the person will be, how he will be, what type of person he will be and where he will be. ಅಂದರೆ ಇದರ ಅರ್ಥ ಇಷ್ಟೇ, ಒಂದು ವ್ಯಕ್ತಿ, ಪ್ರಾಣಿ, ವಸ್ತು, ಸ್ಥಳ ಇವುಗಳ ಮುಂದಿನ ಅಥವಾ ಭವಿಷ್ಯದ ಅಸ್ತಿತ್ವವನ್ನು ಕುರಿತು ತಿಳಿಸ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ನಾವು ಶಾಲ್ ಬಿ ಮತ್ತು ವಿಲ್ ಬಿಯನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ಫ್ಯೂಚರ್ ಟೆನ್ಸ್ ಅಂದರೆ ಇಷ್ಟೇ, ಭವಿಷ್ಯದಲ್ಲಿ ವಸ್ತುಗಳ ಅಸ್ತಿತ್ವವನ್ನು ಅಥವಾ ಇರುವಿಕೆಯನ್ನು ಮಾತ್ರ ತಿಳಿದುಕೊಳ್ಳೋದಾಗಿದೆ ವಿನಃ ಇಲ್ಲಿ ಯಾವುದೇ ಒಂದು ಕ್ರಿಯೆಯನ್ನು ನಾವು ಬಳಸೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಆ್ಯಕ್ಷನ್ ವರ್ಬ್ ಇರೋದಿಲ್ಲ, ಹಾಗೆ ಕ್ರಿಯೆಯನ್ನು ಹೇಳಲು ಆಗೋದಿಲ್ಲ ಅಂತ. ಹಾಗಾದರೆ ಈ ಶಾಲ್ ಬಿ ಮತ್ತು ವಿಲ್ ಬಿ ಇವುಗಳ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಶಾಲ್ ಬಿ ಇರುತ್ತೇನೆ, ಇರುತ್ತೇವೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ದೆನ್ ವಿಲ್ ಬಿ ಇರುತ್ತಿ, ಇರುತ್ತೀರಿ, ಇರುತ್ತಾನೆ, ಇರುತ್ತಾಳೆ, ಇರುತ್ತದೆ ಮತ್ತು ಇರುತ್ತವೆ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಸ್ನೇಹಿತರೆ, ಶಾಲ್ ಬಿನ ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಜೊತೆ ಐ ವಿ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಇನ್ನು ವಿಲ್ ಬಿಯನ್ನು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಪ್ಲೂರಲ್. ಅಂದರೆ ಶಾಲ್ ಬಿ ಐ ಶಾಲ್ ಬಿ, ವಿ ಶಾಲ್ ಬಿ ಅಂತ ಉಪಯೋಗಿಸಿದರೆ, ವಿಲ್ ಬಿಯನ್ನು ಯು ವಿಲ್ ಬಿ, ಯು ವಿಲ್ ಬಿ, he will be, she will be, it will be, they will be, or any singular noun or any plural noun. ಅಂದರೆ ಅರ್ಥ, ರಾಮ್ ವಿಲ್ ಬಿ, ರಾಜ್ ವಿಲ್ ಬಿ, ಪೀಪಲ್ ವಿಲ್ ಬಿ, ಸ್ಟೂಡೆಂಟ್ ವಿಲ್ ಬಿ, ಈ ಥರ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ವಿಲ್ ಬಿಯನ್ನು ಬಳಸ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಶಾಲ್ ಬಿ ಮತ್ತು ವಿಲ್ ಬಿಗಳನ್ನು ಒಂದು ಸೆಂಟೆನ್ಸ್ಗಳಲ್ಲಿ ಬಳಸಿಕೊಂಡಾಗ ಅವುಗಳ ಅರ್ಥ ಏನಾಗಿರ್ತದೆ ಮತ್ತು ಯಾವ ರೀತಿ ಪ್ಯಾಟರ್ನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬರ್ತದೆ ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವೀಗ ಏನು ನೋಡೋಣ ಅಂತಂದರೆ ಅಸರ್ಟಿವ್ ಸೆಂಟೆನ್ಸ್ ನೋಡೋಣ. ಲೆಟ್ಸ್ ಕಮ್. ಸ್ನೇಹಿತರೆ, ಇಲ್ಲಿ ನೋಡಿ, ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಏನು ಬರ್ತದೆ ಅನ್ನೋದನ್ನು ಶಾಲ್ ಬಿ ಮತ್ತು ವಿಲ್ ಬಿಯನ್ನು ಯೂಸ್ ಮಾಡಿಕೊಂಡು ನಾವು ನೋಡೋಣ ಈಗ. ಸೊ ಇಲ್ಲಿ ಸಬ್ಜೆಕ್ಟ್ ಟು ಬಿ ವರ್ಬ್ ಅಂದರೆ ಶಾಲ್ ಬಿ ಅಥವಾ ವಿಲ್ ಬಿಯನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ನು ಅಬ್ಜೆಕ್ಟ್ ಪ್ಲೇಸಲ್ಲಿ ನಾನು ಏನು ಮಾಡಿದ್ದೀನಿ, ನಾವು ಎಡ್ಜೆಕ್ಟಿವ್ ನೌನ್ ಆರ್ ಪ್ರಿಪೋಸಿಷನ್ ನೌನ್ ಇವುಗಳನ್ನು ಬಳಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕ್ರಿಯೆ ಇರೋದಿಲ್ಲ, ಕ್ರಿಯಾಪದವನ್ನು ಬಳಸೋದಿಲ್ಲ. ಹಾಗಾಗಿ ಇವುಗಳನ್ನು ಕೇವಲ ನಾಮಪದ ಎಡ್ಜೆಕ್ಟಿವ್ ನೌನ್ ಮತ್ತು ಪ್ರಿಪೋಸಿಷನ್ ನೌನ್ಗಳನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೀವಿ. ಸರಿ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ನಾವೀಗ ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಐ ಶಾಲ್ ಬಿ ಅ ಟೀಚರ್ ಅಂದರೆ ನಾನೊಬ್ಬ ಶಿಕ್ಷಕನಾಗಿರುತ್ತೇನೆ. ಯಾವಾಗ ಅಂತಂದರೆ ಮುಂದೆ ಅಥವಾ ಭವಿಷ್ಯದಲ್ಲಿ. ನಾವಿಲ್ಲಿ ಟೈಮನ್ನು ಹೇಳ್ಬೋದು ಅಥವಾ ಹೇಳದಿರ್ಬೋದು. ಐ ಶಾಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಡೇಟ್ಗಳನ್ನು ಅಥವಾ ಒಂದು ಟೈಮನ್ನು ನಾವಿಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ದೆನ್ ವಿ ಶಾಲ್ ಬಿ ಆನೆಸ್ಟ್, ನಾವು ಪ್ರಾಮಾಣಿಕರಾಗಿರುತ್ತೇವೆ. ದೆನ್ ಯು ವಿಲ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನೀನು ಭಾರತದ ಪ್ರಧಾನಿ ಆಗಿರುತ್ತಿ ಅಂತ ನಾವು ಬೇರೆ ಯಾರಿಗಾದರೂ ಹೇಳ್ತೀವಿ. ಅವರ ಸ್ಥಿತಿ ಏನಾಗಿರ್ತದೆ ಅನ್ನೋದನ್ನು ಮಾತ್ರ ಇಲ್ಲಿ ಗಮನಿಸಬೇಕು. ದೆನ್ ಹಿ ವಿಲ್ ಬಿ ಇನ್ ದ ಆಫೀಸ್, ಅವನು ಕಚೇರಿಯಲ್ಲಿ ಇರುತ್ತಾನೆ, ಅವನ ಸ್ಥಿತಿ ಕಚೇರಿಯಲ್ಲಿ ಇರುವುದು ಅಂತ. ದೆನ್ ಶಿ ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ವರ್ಲ್ಡ್ ಬ್ಯಾಂಕ್, ಶಿ ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಅಂದರೆ ಅವಳು ವಿಶ್ವ ಬ್ಯಾಂಕಿನ ಅಧ್ಯಕ್ಷಳಾಗಿರುತ್ತಾಳೆ ಅಂತ ಹೇಳೋದು. ದೆನ್ ಇಟ್ ವಿಲ್ ಬಿ ಬ್ಯೂಟಿಫುಲ್, ಅದು ಸುಂದರವಾಗಿರುತ್ತದೆ. ದೆನ್ ದೇ ವಿಲ್ ಬಿ ಅವರ್ ನೇಬರ್ಸ್, ಅವರು ನಮ್ಮ ನೆರೆಹೊರೆಯವರಾಗಿರುತ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನೆಗೆಟಿವ್ ಸೆಂಟೆನ್ಸ್ ಅಂದಾಗ ನಕಾರಾತ್ಮಕ ವಾಕ್ಯ. ನಕಾರಾತ್ ಅಂದರೆ ಇಲ್ಲಿ ನಾಟ್ ಇರಲೇಬೇಕು, ಅಂದರೆ ಇಲ್ಲ ಅನ್ನೋ ಅರ್ಥವನ್ನು ಹೇಳಲಿಕ್ಕೆ. ಸೊ ಇಲ್ಲಿ ನಕಾರ ಅಂದಮೇಲೆ ಇಲ್ಲಿ ಶಾಲ್ ಬಿ ಮತ್ತು ವಿಲ್ ಬಿಯನ್ನು ನೋಡಿದಾಗ ಶಾಲ್ ಮತ್ತು ವಿಲ್ ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್ಗಳು, ಬಿ ಅಡಿಷನಲ್ ಹೆಲ್ಪಿಂಗ್ ವರ್ಬ್. ಯಾವಾಗಲೂ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡುವಾಗ ಶಾಲ್ ಮತ್ತು ವಿಲ್ ನಮ್ಮ ಮಧ್ಯದಲ್ಲಿ ನಾಟನ್ನು ಸೇರಿಸಿ ಬರಿಬೇಕು. ಅಂದರೆ ಅದರ ಸ್ಟ್ರಕ್ಚರ್ ಹೇಗಿದೆ ನೋಡಿ, ಮೊದಲಿಗೆ ಸಬ್ಜೆಕ್ಟ್ ಇದೆ, ಅದಾದಮೇಲೆ ಶಾಲ್ ಆರ್ ವಿಲ್, ಆಮೇಲೆ ನಾಟ್ ಬಿ, ಆಮೇಲೆ ನೌನ್ ಎಡ್ಜೆಕ್ಟಿವ್ ನೌನ್ ಮತ್ತು ಪ್ರಿಪೋಸಿಷನ್ ನೌನ್. ಯಾವಾಗಲೂ ಬಿ ಆ್ಯಕ್ಷನ್ ವರ್ಬ್ಗಳಿದ್ದಾಗ, ಆ್ಯಕ್ಷನ್ ಟೆನ್ಸ್ ಇದ್ದಾಗ ಮೇನ್ ವರ್ಬ್ ಜೊತೆ ಬಳಸಲ್ಪಡ್ತದೆ ಮತ್ತು ಇಲ್ಲಿ ಅಬ್ಜೆಕ್ಟ್ ಜೊತೆ ಬಳಸಲ್ಪಡ್ತದೆ ಅಂತ. ಓಕೆ, ಹಾಗಾದರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮ್ ಅಂದರೆ ಈ ಒಂದು ಫಾರ್ಮ್ ಪ್ರಕಾರ ನಾವೀಗ ಸೆಂಟೆನ್ಸ್ಗಳನ್ನು ನೆಗೆಟಿವ್ನಲ್ಲಿ ನೋಡ್ತಾ ಹೋಗೋಣ. ನಾವು ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಐ ಶಾಲ್ ಬಿ ಅ ಟೀಚರ್ ಅಂತ ಹೇಳಿದ್ದೆ, ನಾನೊಬ್ಬ ಶಿಕ್ಷಕನಾಗಿರುತ್ತೇನೆ. ಹಾಗಾದರೆ ಇಲ್ಲಿ ಅರ್ಥ ಏನಾಗುತ್ತೆ, I shall not be a teacher, ನಾನು ಒಬ್ಬ ಶಿಕ್ಷಕನಾಗಿರುವುದಿಲ್ಲ ಅನ್ನೋದನ್ನು ಹೇಳ್ಕೊಡ್ತದೆ ಅಂತ. Then we will not be honest. We will not be honest ಅಂದರೆ ನಾವು ಪ್ರಾಮಾಣಿಕರಾಗಿರುವುದಿಲ್ಲ ಅನ್ನುವ ಅರ್ಥವನ್ನು ಕೊಡ್ತದೆ. ಇಲ್ಲಿ ಸೆಂಟೆನ್ಸ್ನಲ್ಲಿ ನಾಟ್ ಎಲ್ಲಿ ಯೂಸ್ ಆಗಿದೆ, ಬಿ ಹೇಗೆ, ಶಾಲ್ ಮತ್ತು ಬಿ ಯಾವ ರೀತಿ ಯೂಸ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. You will not be my good friend. You will not be my good friend ಅಂದರೆ ನೀನು ನನ್ನ ಒಳ್ಳೆಯ ಸ್ನೇಹಿತ ಆಗಿರುವುದಿಲ್ಲ ಅಥವಾ ಒಳ್ಳೆಯ ಗೆಳೆಯನಾಗಿರುವುದಿಲ್ಲ ಅಂತ. Then he will not be in the office. ಅವನು ಕಚೇರಿಯಲ್ಲಿ ಇರುವುದಿಲ್ಲ ಅಂತ. ಓಕೆ, ದೆನ್ she will not be the captain of our team. ಅವಳು ನಮ್ಮ ತಂಡದ ನಾಯಕಿ ಆಗಿರುವುದಿಲ್ಲ. ಓಕೆ, ದೆನ್ it will not be tall. ಅದು ಎತ್ತರವಾಗಿರುವುದಿಲ್ಲ. So the students will not be intelligent. ವಿದ್ಯಾರ್ಥಿಗಳು ಬುದ್ಧಿವಂತರಾಗಿರುವುದಿಲ್ಲ ಅನ್ನೋದನ್ನು ಹೇಳ್ತೀವಿ. ಸೊ ಈ ಶಾಲ್ ಬಿ ಮತ್ತು ವಿಲ್ ಬಿಗಳನ್ನು ನೆಗೆಟಿವ್ ಇದ್ದಾಗ ಹೇಗೆ ಯೂಸ್ ಮಾಡಬೇಕು ಮತ್ತು ಅವುಗಳ ಅರ್ಥ ಏನು ಅನ್ನೋದನ್ನು ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಂಟ್ರಗೇಟಿವ್ ಸೆಂಟೆನ್ಸ್ ಅಂದಮೇಲೆ ಪ್ರಶ್ನಾರ್ಥಕ ವಾಕ್ಯ, ಪ್ರಶ್ನೆ ಕೇಳೋದು. ಓಕೆ, ಪ್ರಶ್ನೆ ಕೇಳೋದು ಅಂತಂದರೆ ಯಾವಾಗಲೂ ಸೆಂಟೆನ್ಸ್ಗಳು ಶುರುವಾಗಿರೋದು WH ವರ್ಡ್ ಆರ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ನಿಂದ ಸೆಂಟೆನ್ಸ್ ಪ್ರಾರಂಭ ಆಗಿದೆ, ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗಿದೆ. ಓಕೆ, ಸೊ ಈಗ ಯಾವಾಗಲೂ ಇಂಟ್ರಗೇಟಿವ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ನಿಂದ ಶುರು ಆಗ್ತವೆ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವುದವೆ? ಶಾಲ್ ಮತ್ತು ವಿಲ್. ಇವುಗಳು ಟು ಬಿ ವರ್ಬ್ಗಳು. ಇವುಗಳಿಂದ ಸೆಂಟೆನ್ಸ್ ಪ್ರಾರಂಭ ಆಗಬೇಕು, ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು, ಅದಾದಮೇಲೆ ಬಿ ಅಡಿಷ್ನಲ್ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಆದ ನಂತರ ನಾವು ಬಿಯನ್ನು ಹಾಕ್ತೀವಿ. ಸೊ ಬಿ ಅದ್ರ ಜೊತೆ ಇರ್ತದೆ, ಯಾವಾಗಲೂ ಅಬ್ಜೆಕ್ಟ್ ಜೊತೆ ಇರ್ತದೆ. ಇನ್ ಪ್ಲೇಸ್ ಆಫ್ ಅಬ್ಜೆಕ್ಟ್ ಇಲ್ಲಿ ನೌನ್, ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ನೌನ್, ಪ್ರಿಪೋಸಿಷನ್ ನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಅಂದರೆ ಕ್ವಶನ್ ಮಾರ್ಕ್ನಿಂದ ಒಂದು ಸೆಂಟೆನ್ಸ್ ಎಂಡ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಅಂದರೆ ಈ ಒಂದು ಫಾರ್ಮ್ ಪ್ರಕಾರ ನಾವು ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಶಾಲ್ ಐ ಬಿ ಅ ಟೀಚರ್, ನಾನು ಒಬ್ಬ ಶಿಕ್ಷಕನಾಗಿರುತ್ತೇನೆ ಅಂತ ಪ್ರಶ್ನೆಯನ್ನು ನಾವೇನು ಮಾಡ್ಬೋದು ಅಂದರೆ ಮಾಡ್ಕೊಳ್ಬೋದು. ಯಾವಾಗಿದೆ? ಭವಿಷ್ಯದಲ್ಲಿ. ಶಾಲ್ ವಿ ಬಿ ಆನೆಸ್ಟ್ ಪರ್ಸನ್ಸ್, ನಾವು ಪ್ರಾಮಾಣಿಕ ವ್ಯಕ್ತಿಗಳಾಗಿರುತ್ತೇವೆ. ದೆನ್ ವಿಲ್ ಯು ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನೀನು ಭಾರತದ ಪ್ರಧಾನಮಂತ್ರಿ ಆಗಿರುತ್ತೀಯೇ ಅಥವಾ ನೀನು ಭಾರತದ ಪ್ರಧಾನಮಂತ್ರಿ ಆಗಿರುತ್ತೀಯಾ ಅಂತ ಪ್ರಶ್ನೆ ಕೇಳ್ತೀವಿ. ವಿಲ್ ಹಿ ಬಿ ಮೈ ಗುಡ್ ಫ್ರೆಂಡ್ಸ್, ಅವನು ನನ್ನ ಒಳ್ಳೆಯ ಸ್ನೇಹಿತನಾಗಿರುತ್ತಾನೆಯೇ ಅನ್ನೋ ಪ್ರಶ್ನೆಯನ್ನು ಕೂಡ ನಾವೇನು ಮಾಡ್ಬೋದು, ಕೇಳ್ಬೋದು. ವಿಲ್ ಇಟ್ ಬಿ ದ ಟಾಲೆಸ್ಟ್ ಬಿಲ್ಡಿಂಗ್, ಅದು ಎತ್ತರವಾದ ಕಟ್ಟಡವಾಗಿರುತ್ತದೆ. ದೆನ್ ವಿಲ್ ದ ಬಿ ಇನ್ ಅಬ್ರಾಡ್ಸ್, ವಿಲ್ ದ ಬಿ ಇನ್ ಅಬ್ರಾಡ್ಸ್, ಅವರು ವಿದೇಶದಲ್ಲಿರುತ್ತಾರೆ. ನಾವಿಲ್ಲಿ ಎಡ್ವರ್ಬ್ಗಳನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ. ವಿಲ್ ದೇ ಬಿ ಇನ್ ಅಬ್ರಾಡ್ ನೆಕ್ಸ್ಟ್ ಇಯರ್, ಅವರು ಮುಂದಿನ ವರ್ಷ ವಿದೇಶದಲ್ಲಿ ಇರುತ್ತಾರೆ. ಜೆ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಇದ್ದಂಥ ಸೆಂಟೆನ್ಸ್ಗಳನ್ನು ಏನು ಮಾಡ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲೂ ಕೂಡ ನಾವೇನು ಮಾಡ್ಬೋದು ಅಂದರೆ ಕನ್ವರ್ಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಫೋರ್ತ್ ಟೈಪ್ ಸೆಂಟೆನ್ಸ್ ಇದೆ. ಅಂದರೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ. ಈ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ನೋಡಿ, ನಾವು ಈಗಾಗಲೇ ಒಂದು ಸರಿ ಈ ಇಂತಹ ಸೆಂಟೆನ್ಸ್ಗಳನ್ನು ಏನು ಮಾಡಿದ್ದೀವಿ, ನಕಾರಾತ್ಮಕವಾಗಿ ಸೆಂಟೆನ್ಸ್ ಮಾಡಿದ್ದೀವಿ. ಆ ನಕಾರಾತ್ಮಕ ಸೆಂಟೆನ್ಸ್ಗಳನ್ನೇ ಏನು ಮಾಡೋದು ಅಂದರೆ ಪ್ರಶ್ನೆಗಳನ್ನಾಗಿ ಮಾಡೋದು ಇಷ್ಟೇ. ಸೊ ಇಲ್ಲಿ ಕೂಡ ಇಂಟ್ರಾಗೇಟಿವ್ ಅಂದಮೇಲೆ ಇಲ್ಲಿ ಕೂಡ ಮೊದಲನೇದಾಗಿ ಏನು ಬರಬೇಕು, ಟು ಬಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ಗಳೇ ಬಿಗಿನಿಂಗ್ ಬರಬೇಕು. ಇನ್ನು ನಕಾರತೆಯನ್ನು ಸೂಚಿಸಲಿಕ್ಕೆ ನಾವು ನಾಟನ್ನು ಯೂಸ್ ಮಾಡಿದ್ದೀವಿ, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಬಿ, ಅದಾದಮೇಲೆ ನೌನ್, ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ನೌನ್, ಪ್ರಿಪೋಸಿಷನ್ ನೌನ್ ಮತ್ತು ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಇದರದೊಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮುಲಾ ಬರುತ್ತೆ. ಈ ಸ್ಟ್ರಕ್ಚರ್ ಫಾರ್ಮುಲಾ ಪ್ರಕಾರ ನಾವೇನು ಮಾಡೋಣ ಅಂತಂದರೆ ಈಗ ಒಂದು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡೋಣ. ಬಟ್ ಒನ್ ಥಿಂಗ್ ಇಲ್ಲಿ ಏನಂತಂದರೆ, ಶಾಲ್ ಮತ್ತು ವಿಲ್ ಇವುಗಳನ್ನು ನಾವು ನಾಟ್ನೊಂದಿಗೆ ಸೇರಿಸಿದಾಗ ಅವುಗಳ ಕಾಂಟ್ರಾಕ್ಟೆಡ್ ಫಾರ್ಮ್ಗಳನ್ನು ಬಳಸ್ತೀವಿ ಅಥವಾ ಶಾರ್ಟ್ ಫಾರ್ಮ್ಗಳನ್ನು ನಾವೇನು ಮಾಡ್ತೀವಿ ಅಂದರೆ ಬಳಸ್ತೀವಿ. ಶಾರ್ಟ್ ಫಾರ್ಮ್ ಅಂದರೆ ಶಾಲ್ ಪ್ಲಸ್ ನಾಟ್ ಶಾಂಚ್, ವಿಲ್ ಪ್ಲಸ್ ನಾಟ್ ಆಂಟ್. ಇವು ಕಾಂಟ್ರಾಕ್ಟೆಡ್ ಫಾರ್ಮ್ ಆರ್ ಶಾರ್ಟ್ ಫಾರ್ಮ್ಗಳಾಗಿರುತ್ತವೆ. ಓಕೆ, ಹಾಗಾದರೆ ಸೆಂಟೆನ್ಸ್ಗಳನ್ನು ನೋಡೋಣ ಬನ್ನಿ. ಶಾಂಟ್ ಐ ಬಿ ಅ ಟೀಚರ್, ನಾನು ಒಬ್ಬ ಶಿಕ್ಷಕನಾಗಿರುವುದಿಲ್ಲವೇ. ಶಾಂಟ್ ವಿ ಬಿ ಆನೆಸ್ಟ್ ಪರ್ಸನ್ಸ್, ನಾವು ಪ್ರಾಮಾಣಿಕ ವ್ಯಕ್ತಿಗಳಾಗಿರುವುದಿಲ್ಲವೇ. ದೆನ್ ವಾಂಟ್ ಯು ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನೀನು ಭಾರತದ ಪ್ರಧಾನಿ ಆಗಿರುವುದಿಲ್ಲವೇ. ದೆನ್ ವಾಂಟ್ ಹಿ ಬಿ ಮೈ ಗುಡ್ ಫ್ರೆಂಡ್, ಅವನು ನನ್ನ ಒಳ್ಳೆಯ ಗೆಳೆಯನಾಗಿರುವುದಿಲ್ಲವೇ ಆರ್ ಒಳ್ಳೆಯ ಸ್ನೇಹಿತನಾಗಿರುವುದಿಲ್ಲವೇ. ವಾಂಟ್ ಇಟ್ ಬಿ ದ ಟಾಲೆಸ್ಟ್ ಬಿಲ್ಡಿಂಗ್, ಅದು ಎತ್ತರವಾದ ಕಟ್ಟಡವಾಗಿರುವುದಿಲ್ಲವೇ. ದೆನ್ ವಾಂಟ್ ದೇ ಬಿ ಇನ್ ಅಬ್ರಾಡ್ಸ್, ಅವರು ವಿದೇಶದಲ್ಲಿರುವುದಿಲ್ಲವೇ. ನೋಡಿ, ನಾವು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ದು ಒಂದು ರೀತಿಯಾದಂಥ ಪ್ಯಾಟರ್ನಲ್ಲಿ ನಾವು ನೆಗೆಟಿವ್ ಇಂಟ್ರಾಗೇಟಿವನ್ನು ಹೇಳಿದೀವಿ ಸ್ನೇಹಿತರೆ. ಆದರೆ ಇದನ್ನು ಇನ್ನೂ ಒಂದು ಅರ್ಥದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಇನ್ನೊಂದು ಪ್ಯಾಟರ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶಾಲ್ ಮತ್ತು ವಿಲ್ ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್ ಆದ ನಂತರದಲ್ಲಿ ನಾಟ್ ಬಳಸಿ ನಾವು ಕಾಂಟ್ರಾಕ್ಟೆಡ್ ಫಾರ್ಮನ್ನು ಉಪಯೋಗ ಮಾಡಿದ್ದೀವಿ. ಇದನ್ನ ಸಬ್ಜೆಕ್ಟ್ ಆದ ನಂತರವೂ ಕೂಡ ನಾವು ಬಳಸಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಬಟ್ ಒಂದೇ ಅರ್ಥಕ್ಕಾಗಿ ಅದನ್ನು ನಾವು ಮಾಡ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ಶಾಂಟ್ ಐ ಬಿ ಎ ಟೀಚರ್ ಇದೆ ಅಂದರೆ ನಾನು ಶಿಕ್ಷಕನಾಗಿರುವುದಿಲ್ಲವೇ, ಶಾಲ್ ಐ ನಾಟ್ ಬಿ ಎ ಟೀಚರ್ ಅಂದರೂ ಕೂಡ ನಾನು ಶಿಕ್ಷಕನಾಗಿರುವುದಿಲ್ಲವೇ, ಶಾಲ್ ಬಿ ನಾಟ್ ಬಿ ಆನೆಸ್ಟ್ ಪರ್ಸನ್ಸ್ ನಾವು ಪ್ರಾಮಾಣಿಕ ವ್ಯಕ್ತಿಗಳಾಗಿರುವುದಿಲ್ಲವೇ, ದೆನ್ ಓಲ್ಡ್ ವಿಲ್ ಯು ನಾಟ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೀನು ಭಾರತದ ಪ್ರಧಾನಿಯಾಗಿರುವುದಿಲ್ಲವೇ. ಈ ರೀತಿಯಾಗಿ ಯಾವುದೇ ಸೆಂಟೆನ್ಸ್ಗಳನ್ನು ತೊಗೊಂಡಾಗ ನಾವು ಎರಡು ವಿಧದಲ್ಲಿ ನೆಗೆಟಿವ್ ಇಂಟ್ರಾಗೆಟಿವ್ ಮಾಡ್ಬೋದು, ಬಟ್ ಒಂದೇ ಅರ್ಥದಲ್ಲಿ ನಾವು ಅದನ್ನು ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಸೊ ಇಲ್ಲಿವರೆಗೆ 4 ಸೆಂಟೆನ್ಸ್ಗಳಲ್ಲಿ ಹೇಗೆ ಶಾಲ್ ಬಿ ಮತ್ತು ವಿಲ್ ಬಿ, ಟು ಬಿ ವರ್ಬ್ಗಳನ್ನು ಫ್ಯೂಚರ್ ಟೆನ್ಸ್ನಲ್ಲಿ ವಸ್ತು, ವ್ಯಕ್ತಿ, ಪ್ರಾಣಿ, ಪಕ್ಷಿ, ಸ್ಥಳ ಇವುಗಳ ಒಂದು ಅಸ್ತಿತ್ವವನ್ನು ಅಥವಾ ಸ್ಥಿತಿಯನ್ನು ತಿಳಿಸಲಿಕ್ಕೆ ಬಳಸ್ಕೋಬೇಕು ಅನ್ನೋದನ್ನು ಇಲ್ಲಿವರೆಗೆ ತಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಈ ಪಾಠ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಎಲ್ಲ ಲೇಟೆಸ್ಟ್ ಅಪ್ಲೋಡ್ಗಳಿಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ತಮ್ಮ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಆಲ್.